ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ತೇಜಸ್. ನೀವು ನೋಡ್ತಾ ಇದ್ದಾರೆ ಟೆಕ್ಔಟ್ ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಚಾನಲ್ಗೆ 200 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಲಾಸ್ಟ್ ವೀಡಿಯೋ ಹಾಕಿ ಎಷ್ಟೊಂದು ದಿವಸ ಆಯಿತು, ನೆಕ್ಸ್ಟು ನನ್ನ ಚಾನಲ್ಗೆ 200 ಜನ ಸಬ್ಸ್ಕ್ರೈಬರ್ಸ್ ಆದಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು 200 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲ್ಗೆ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಇವತ್ತು ನಾನು ಟಿಕ್ಟಾಕ್ನ ಅಲ್ಗಾರಿದಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಟಿಕ್ಟಾಕ್ನಲ್ಲಿ ನೀವೇನಾದರೂ ಗ್ರೋ ಆಗಬೇಕು ಅಂತಂದರೆ, ಬೇಗ ಫಾಲೋವರ್ಸ್ ಮತ್ತು ಲೈಕ್ಸ್ ನಿಮ್ಗೆ ಜಾಸ್ತಿ ಬೇಕು ಅಂತಂದರೆ, ಸೊ ಈ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಫಾಲೋವರ್ಸು, ಲೈಕ್ಸು ಮತ್ತು ವ್ಯೂಸು ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಎಂಡ್ ತನಕ ನೋಡಿ. ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ವೀಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಫುಲ್ ಕೆಳಗಡೆ ಅವ್ರಿಗೆ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಗೈಸ್, ಟಿಕ್ಟಾಕ್ನಲ್ಲಿ ಎರಡು ಥರ ವೀಡಿಯೋಸ್ ಇರುತ್ತೆ. ನಾನೀಗ ಜಸ್ಟ್ ನೋಡಿದ್ದು ಒಂದು 15 ಸೆಕೆಂಡ್ಸ್ ವೀಡಿಯೋ, ಇನ್ನೊಂದು 60 ಸೆಕೆಂಡ್ಸ್ ವೀಡಿಯೋ. ನಾನೀಗ 15 ಸೆಕೆಂಡ್ಸ್ ವೀಡಿಯೋನ ತೊಗೊತೀನಿ. ಸೊ 15 ಸೆಕೆಂಡ್ಸ್ ವೀಡಿಯೋಸ್ನಲ್ಲಿ ಫಸ್ಟು ಆ್ಯಪು ಏನು ಕನ್ಸಿಡರ್ ಮಾಡುತ್ತೆ ಅಂತಂದರೆ ಆಡಿಯನ್ಸ್ದು ಅಟೆನ್ಷನ್. ಆಡಿಯನ್ಸ್ ಅಟೆನ್ಷನ್ ಅಂದರೆ ವಾಚ್ ಟೈಮ್. ಸೊ ನಿಮ್ಮ ಒಂದು ವೀಡಿಯೋ 15 ಸೆಕೆಂಡ್ಸ್ ಇದ್ದರೆ ಅದರಲ್ಲಿ ವ್ಯೂವರ್ಸ್ ಫಸ್ಟು ಒಂದು 10 ಜನಕ್ಕೆ ತೋರಿಸ್ಬೋದು, 20 ಜನಕ್ಕೆ ತೋರಿಸ್ಬೋದು, ಅವರು ಎಷ್ಟೊತ್ತು ನಿಮ್ಮ ವೀಡಿಯೋಸ್ನ ನೋಡ್ತಾರೆ ಅಂತ. ಸೊ ಅದು ಕನ್ಸಿಡರ್ ಮಾಡುತ್ತೆ. ನಾನು ನೋಡಿರೋ ಮಟ್ಟಿಗೆ 3 ಸೆಕೆಂಡ್ಸು, 5 ಸೆಕೆಂಡ್ಸು ಮತ್ತು 10 ಸೆಕೆಂಡ್ಸ್, ಅದು 10 ಸೆಕೆಂಡ್ಸಲ್ಲಿ ಅದು ಡಿಪೆಂಡ್ ಮಾಡುತ್ತೆ. ಸೊ ಫಸ್ಟ್ 10 ವ್ಯೂವರ್ಸ್ ಏನಾದರೂ ನಿಮ್ಮ ವೀಡಿಯೋನ 10 ಸೆಕೆಂಡ್ಸ್ ಮೇಲೆ ನೋಡಿದ್ರೆ ಅದನ್ನು ಒಂದು 30-40% ತೋರಿಸುತ್ತೆ. ಅವರು 10 ಸೆಕೆಂಡ್ಸ್ಗಿಂತ ಜಾಸ್ತಿ ನೋಡಿದ್ರೆ ನಿಮ್ಮ ಒಂದು ವೀಡಿಯೋ ಜಾಸ್ತಿ ಜನಕ್ಕೆ ವ್ಯೂ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ 5 ಸೆಕೆಂಡ್ಸ್ಗಿಂತ ಜಾಸ್ತಿ ನೋಡಿದ್ರೆ, 10 ಸೆಕೆಂಡ್ಸ್ಗಿಂತ ಒಳಗೆ ನೋಡಿದ್ರೆ, ಸೊ ಆ ಒಂದು ವೀಡಿಯೋಗೆ ವ್ಯೂಸ್ ಕಮ್ಮಿ ಆಗುತ್ತೆ. 3 ಸೆಕೆಂಡ್ಸ್ಗಿಂತ ಜಾಸ್ತಿ ನೋಡಿದ್ರೆ ಆ ಒಂದು ವೀಡಿಯೋಸ್ಗೆ 1000 ವ್ಯೂಸ್ ಬಂದ್ಬಿಟ್ಟು ಅದಕ್ಕಿಂತ ಜಾಸ್ತಿ ಹೋಗಂಗೆ ಅಲ್ಲೇ ಸ್ಟಕ್ ಆಗುತ್ತೆ. ಸೊ ಈ ಥರ ವ್ಯೂಸು ಮತ್ತು ವಾಚ್ ಟೈಮ್ ಎರಡು ಇಂಟರ್ಲಿಂಕ್ ಆಗಿರುತ್ತೆ. ಸೊ ವಾಚ್ ಟೈಮ್ ಎಷ್ಟು ಜಾಸ್ತಿ ಆಗುತ್ತೆ, ನಿಮ್ಮ ವ್ಯೂಸು ಎಷ್ಟು ಜನಕ್ಕೆ ತೋರಿಸುತ್ತೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಇದನ್ನು ಹೆಂಗೆ ಜಾಸ್ತಿ ಮಾಡ್ಕೊಳೋದು ಅಂತಂದರೆ, ವೀಡಿಯೋದಲ್ಲಿ ಏನು ಮಾಡ್ತೀರಾ ನೀವು ಅಟ್ರಾಕ್ಟಿವ್ ಥಿಂಗ್ ಇರಬೇಕು. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇಟ್ಬಿಟ್ಟು ಅದನ್ನು 15-14 ಸೆಕೆಂಡಲ್ಲಿ ಅದಕ್ಕೆ ಸೊಲ್ಯೂಷನ್ ಇರಬೇಕು. ಸೊ ಆ ಥರ ಇದ್ದರೆ ವ್ಯೂವರ್ಸ್ ಏನು ಮಾಡ್ತಾರೆ, ಫುಲ್ ವೀಡಿಯೋನ ನೋಡ್ತಾರೆ. ಸೊ ನೀವೇನು ಮಾಡ್ತೀರಾ, ಲೈಕ್ ನೀವೇ ಏನಾದರೂ ವೀಡಿಯೋಸ್ ನೋಡ್ತಾ ಇದ್ದೀರಾ ಟಿಕ್ಟಾಕ್ನಲ್ಲಿ ಅಂತಂದರೆ, ಬೇಗ ಬೇಗ ಸ್ಕ್ರಾಲ್ ಮಾಡ್ಕೊಡ್ತಾರೆ. ಯಾವ್ದಾದ್ರು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದ್ದರೆ ಮಾತ್ರ ನೀವು ಫುಲ್ ವೀಡಿಯೋಸ್ನ ಫುಲ್ ವೀಡಿಯೋನ ನೋಡ್ತೀರ. ಸೊ ಈ ಒಂದು ಆ ಒಂದು ಕಾಣಿಸಿದ್ದಾಗಲಿ ಆ ವೀಡಿಯೋ ಇದೆ. ಸೊ ಅದು ಜಾಸ್ತಿ ಜನಕ್ಕೆ ವ್ಯೂ ಆಗುತ್ತೆ, ಜಾಸ್ತಿ ಜನ ಫಾಲೋರ್ಸ್ ಜಾಸ್ತಿ ಅಂತ ಲೈಕ್ಸ್ ಬರುತ್ತೆ. ಸೊ ಫಾಲೋರ್ ಜಾಸ್ತಿ ಆಗಬೇಕು ಅಂದರೆ ಫಸ್ಟ್ ವ್ಯೂಸ್ ಜಾಸ್ತಿ ಆಗಬೇಕು. ವ್ಯೂಸ್ ಜಾಸ್ತಿ ಆಗಬೇಕು ಅಂತಂದರೆ ವಾಚ್ ಟೈಮ್ ಜಾಸ್ತಿ ಎಲ್ಲ ಜಾಸ್ತಿ ಜನ ವಾಚ್ ಟೈಮ್ನ ನೋಡಬೇಕು. ಐ ಮೀನ್ ಒಂದು 10 ಸೆಕೆಂಡ್ಸ್ನಾಗ ನೋಡಬೇಕು. 15 ಸೆಕೆಂಡ್ ವೀಡಿಯೋ ನೀವು ಮಾಡಿದ್ರೆ ಅದನ್ನು ಒಂದು ಸ್ಟಾರ್ಟಿಂಗ್ ಒಂದು 20 ಜನ ಫುಲ್ ವೀಡಿಯೋ ಫುಲ್ ನೀವು ವೀಡಿಯೋನ ನೋಡಿದ್ರೆ ಅದು ವ್ಯೂಸ್ ಜಾಸ್ತಿ ತೊಗೊಳೋ ಸಾಧ್ಯತೆಗಳು ಜಾಸ್ತಿ. ವ್ಯೂಸ್ ಜಾಸ್ತಿ ಆದರೆ ಲೈಕ್ಸ್ ಜಾಸ್ತಿ ಆಗುತ್ತೆ, ಲೈಕ್ಸ್ ಜಾಸ್ತಿ ಆದರೆ ಫಾಲೋರ್ಸ್ ಜಾಸ್ತಿ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ ನಾವು ಆ್ಯಶ್ ಟ್ಯಾಕ್ಸ್. ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಆ್ಯಪು ಟಿಕ್ಟಾಕ್. ಸೊ ಈ ಟಿಕ್ಟಾಕ್ ಆ್ಯಪು ಏನಿದೆ ಅದು ಸಾಫ್ಟ್ವೇರು. ಸೊ ಅದಕ್ಕೆ ಲ್ಯಾಂಗ್ವೇಜಸ್ ಗೊತ್ತಿಲ್ಲ, ಸೊ ಭಾಷೆ ಗೊತ್ತಿಲ್ಲ. ಸೊ ನೀವು ಅಪ್ಲೋಡ್ ಮಾಡ್ತಿರೋ ಭಾಷೆ ಬೇರೆ ಭಾಷೆಯವ್ರಿಗೆ ತೋರಿಸಿದ್ರೆ ವೀಡಿಯೋನ, ಸೊ ಅವರು ನಿಮ್ಮ ವೀಡಿಯೋನ ನೋಡೋ ಸಾಧ್ಯತೆ ಇಲ್ಲ, ನೋಡೋದೇ ಇಲ್ಲ. ಸೊ ನಿಮಗೆ ಮರಾಠಿ ಏನಾದರೂ ಮರಾಠಿ ಲ್ಯಾಂಗ್ವೇಜು ಇಲ್ಲ ಪಂಜಾಬಿ ಲ್ಯಾಂಗ್ವೇಜ್ ಏನಾದರೂ ಸಡನ್ನಾಗಿ ಬಂದರೆ ಸ್ಟ್ರಾಂಗ್ ಮಾಡ್ತಾನೆ ನೋಡೋಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ವೀಡಿಯೋದಲ್ಲಿ ಏನು ಲ್ಯಾಂಗ್ವೇಜ್ ಇದೆ ಸೊ ಆ್ಯಶ್ ಟ್ಯಾಗ್ನ ಅದನ್ನೇ ಯೂಸ್ ಮಾಡಬೇಕು. ಸೊ ಟ್ರೆಂಡಿಂಗಲ್ಲಿ ಇರೋದನ್ನು ಎಷ್ಟೊಂದು ಜನ ಕೊಟ್ಬಿಡ್ತಾರೆ. ಸೊ ಟ್ರೆಂಡಿಂಗಲ್ಲಿ ಇರೋದು ಫುಲ್ ವರ್ಲ್ಡಲ್ಲಿ ಯಾವ ವೀಡಿಯೋಸ್ ಟ್ರೆಂಡಿಂಗ್ ಇರುತ್ತೆ, ಸೊ ಅದು ಮಾತ್ರ ಆ ಒಂದು ಜನಕ್ಕೆ ಮಾತ್ರ ತೋರಿಸುತ್ತೆ. ಅವರೆಲ್ಲ ಬೇರೆ ಲ್ಯಾಂಗ್ವೇಜು, ಅವ್ರಿಗೆ ಕನ್ನಡ ಗೊತ್ತಿರಲ್ಲ. ಸೊ ನೀವು ಮಾಡ್ತಿರೋ ವೀಡಿಯೋ ಕನ್ನಡ ಆದರೆ, ಸೊ ಆ್ಯಶ್ ಟ್ಯಾಗ್ ಕನ್ನಡ, ಆ್ಯಶ್ ಟ್ಯಾಗ್ ಕನ್ನಡ ಟಿಕ್ಟಾಕ್, ಎರಡೇ ಹೇಳ್ಕೊಡಿ. ಫುಲ್ ಜಾಸ್ತಿ ಆ್ಯಶ್ ಟ್ಯಾಗ್ಸ್ ಆಗೋದ್ರಿಂದ ಜಾಸ್ತಿ ವ್ಯೂಸ್ ಬರುತ್ತೆ ಆ ಥರ ಏನಿಲ್ಲ. ಸೊ ಎರಡು ಹೇಳ್ಕೊಡಿ, ನಿಮ್ಮ ವೀಡಿಯೋನ ಫುಲ್ ಅದು ಡಿಸ್ಕ್ರೈಬ್ ಮಾಡಬೇಕು ಆ ಥರ ಕೊಡಿ. ನೆಕ್ಸ್ಟು ವೀಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ಸ್. ಸೊ ಮಾರ್ನಿಂಗ್ 7 AM ಇಂದ ಮಾರ್ನಿಂಗ್ 10 AM ತನಕ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಳ್ಳೆ ಟೈಮಿಂಗ್. ಏನಕ್ಕೆ ಅಂತಂದರೆ, ಆ ಹೋಲ್ ಡೇ ಏನಿದೆ ಆ ಹೋಲ್ ಡೇ ನಿಮ್ಗೆ ತೋರಿಸ್ಬೇಕು. ನೀವೇನಾದರೂ ಸಂಜೆ ಆಗ್ತೀರಾ ಅಂತಂದರೆ ಅದು ಟೈಮ್ ಇಂಟರ್ವ್ಯೂ ಏನಿದೆ, ಸೊ ಸಂಜೆಯಿಂದ ನೈಟ್ ಅಂತ ನೈಟಲ್ಲಿ ಎಲ್ಲ ಮಲ್ಕೊಂಡ್ಬಿಡ್ತಾರೆ, ನೈಟಲ್ಲಿ ಜಾಸ್ತಿ ಯೂಸರ್ಸ್ತಿರಲ್ಲ. ಸೊ ನೀವು ಆದಷ್ಟು ಬೆಳಗ್ಗೆ ಮಾರ್ನಿಂಗ್ ಇಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ, ಸೊ ಆ ಒಂದು ವೀಡಿಯೋ ವೈರಲ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದಿಷ್ಟು ಟಿಕ್ಟಾಕ್ನ ಅಲ್ಗಾರಿದಮ್ ಇರೋದೇ ನಡೆಯೋದೇ ಹಿಂಗೆ. ಸೊ 60 ಸೆಕೆಂಡ್ಸ್ಗೆ ಏನಾದರೂ ವೀಡಿಯೋ ನೀವು ಮಾಡ್ತೀರಾ ಅಂತಂದರೆ, ವೀಡಿಯೋ 60 ಸೆಕೆಂಡ್ಸ್ ವೀಡಿಯೋನ ಮಿನಿಮಮ್ ಒಂದು 30 ಸೆಕೆಂಡ್ಸ್ ಜನ ನೋಡಿದ್ರೆ ಆ ವೀಡಿಯೋ ವೈರಲ್ ಆಗೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಇನ್ನೂ ನಮಗೆ ಜಾಸ್ತಿ ಆಡಿಯನ್ಸ್ ಅಟೆನ್ಷನ್ ಬೇಕು ಅಂತ ಅಂತಂದರೆ, ನೀವೇನು ಮಾಡಬೇಕು ಅಂತಂದರೆ, ನೀವು ವಾಯ್ಸ್ ಟಾಪ್ ಏನು ಮಾಡ್ತೀರಾ ಅಂದರೆ ಅದು ಅದನ್ನು ಮಾಡೋದು ಮಾಡ್ಕೊಡಿ. ಸೊ ನಿಮ್ಮ ನೆಕ್ಸ್ಟ್ ಹೊಸ್ದಾಗ ಟಿಕ್ಟಾಕ್ ಏನಾದರೂ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಗ್ರೋ ಮಾಡೋಕ್ಕೆ ಇಚ್ಛೆ ಪಡ್ತಿದ್ದೀರಾ ಅಂತಂದರೆ, ಒಂದು ಸಿಮಿಲರ್ ನೀಶ್ ಅಂದರೆ ಒಂದು ಟಾಪಿಕ್ ತಗೊಳ್ಳಿ. ಸೊ ಆ ಟಾಪಿಕ್ ಬಗ್ಗೆ ಅಂದರೆ ಈಗ ರೆಸಿಪೀಸು ಇಲ್ಲಾಂದರೆ ಒಂದು ಟಿಪ್ಸು ಟ್ರಿಕ್ಸು ಎಷ್ಟೊಂದು ಜನ ಅದನ್ನು ಹೇಳ್ತಾರಲ್ಲ, ಸೊ ಆ ಥರ ಇದ್ದರೆ, ಸೊ ಅದರದ್ದೇ ಆದಂಥ ಆಡಿಯನ್ಸ್ ಇರ್ತಾರೆ, ಆ ಆಡಿಯನ್ಸ್ ಡೈರೆಕ್ಟಾಗಿ ಈ ವೀಡಿಯೋ ನೋಡಿದ ತಕ್ಷಣ ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಸೊ ಈ ಥರ ನೀವು ಟಿಕ್ಟಾಕ್ನಲ್ಲಿ ಇಂಪ್ರೂವ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ. ಸೊ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಚೆನ್ನಾಗಿ
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಮುಂದಿನ ಸುತ್ತಮುತ್ತ ಬರಲ್ಲ. ಬೈ ಬೈ. ಥ್ಯಾಂಕ್ ಯು ಸೊ ಮಚ್.